ಸರ್ಕಾರ ರಾಜಭವನದ ಮಧ್ಯೆ ಸಂಘರ್ಷ ಮತ್ತಷ್ಟು ತೀವ್ರ. ಮುಡ ಆಯ್ತು, ಈಗ ಮತ್ತೊಂದು ಪ್ರಕರಣದಲ್ಲಿ ಕುಸ್ತಿ ಶುರುವಾಗಿದೆ. ಮತ್ತೊಂದು ಪ್ರಕರಣದ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಸರ್ಕಾರ ಹಾಗೆ ರಾಜಭವನದ ಮಧ್ಯೆ ಸಂಘರ್ಷ ಮತ್ತಷ್ಟು ತೀವ್ರವಾಗ್ತಾ ಇದೆ. ಮುಡಾಯಿತು, ಈಗ ಮತ್ತೊಂದು ಪ್ರಕರಣದಲ್ಲಿ ಕುಸ್ತಿ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಸಮರ ಉಂಟಾಗಿದೆ. ಪ್ರಕರಣದ ವರದಿಯನ್ನ ಕೇಳಿದ್ದಾರೆ ಈಗ ರಾಜ್ಯಪಾಲರು. ಕಡತ ಕೇಳಿ ಕೈ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ರಾಜ್ಯಪಾಲರು. ದಶಕದ ಹಿಂದಿನ ರಿಡೋ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. 2014 ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ವಿವಾದವೇ ಸೃಷ್ಟಿಯಾಗಿರುವಂಥದ್ದು. ಬಿಡಿಎ ಅರ್ಕಾವತಿ ಬಡಾವಣೆಗಾಗಿ ಸ್ವಾಧೀನ ವಿಚಾರಕ್ಕೆ ಪತ್ರವನ್ನ ಬರೆಯಲಾಗಿರುವಂಥದ್ದು. ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಕೇಸ್ ಆಗಿರುವಂಥದ್ದು ಇದು. ಸೋ ರಾಜ್ಯಪಾಲರು ಕಡತ ಕೇಳಿ ಕೈ ಸರ್ಕಾರಕ್ಕೆ ಪತ್ರವನ್ನ ಈಗ ಬರೆದಿದ್ದಾರೆ. ದಶಕದ ಹಿಂದಿನ ರಿಡೋ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. 2014 ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ವಿವಾದ ಸೃಷ್ಟಿಯಾಗಿತ್ತು. ಬಿಡಿಎ ಅರ್ಕಾವತಿ ಬಡಾವಣೆಗಾಗಿ ಸ್ವಾಧೀನ ವಿಚಾರವಾಗಿ ಪತ್ರವನ್ನ ಬರೆಯಲಾಗಿತ್ತು. ಸಿದ್ದರಾಮಯ್ಯನವರ ಮೊದಲ ಬಾರಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಕೇಸ್ ದಾಖಲಾಗಿರುವಂಥದ್ದು. 2014 ಚುನಾವಣೆಯ ಸಂದರ್ಭದಲ್ಲಿ ಕಡತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡುವಂತೆ ಸಿಎಸ್ಕೆ ಪತ್ರವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಏನಿದು ಪ್ರಕರಣ, ಸರ್ಕಾರ ವರ್ಸಸ್ ರಾಜಭವನದ ತಿಕ್ಕಾಟ ಮತ್ತೆ ಜೋರಾಗಿದೆ. ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ನಡೆದಿದ್ದಂತ ಅರ್ಕಾವತಿ ಬಿಡಿಎ ಬಡಾವಣೆ ರಿಡೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ನ್ಯಾಯಾಧೀಶ ಕೆಂಪಣ್ಣ ವಿಚಾರಣಾ ಆಯೋಗದ ವರದಿ ನೀಡುವಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಇದರೊಟ್ಟಿಗೆ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ ಅಂತ ಹೇಳಬಹುದು. ಮುಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯ ವಿಚಾರವಾಗಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಶುರುವಾಗಿದೆ. ಈ ಬೆಳವಣಿಗೆ ನಡುವೆ ದಶಕದ ಹಿಂದಿನ ರಿಡೋ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಡಿಎ ಅರ್ಕಾವತಿ ಬಡಾವಣೆಗಾಗಿ ಸ್ವಾಧೀನವಾಗಿದ್ದಂತ ಒಟ್ಟು 541 ಎಕರೆ ಭೂಮಿಯನ್ನ ಡಿನೋಟಿಫೈ ಮಾಡಲಾಗಿತ್ತು. ಕೋರ್ಟ್ ಸೂಚನೆಯಂತೆ ರಿಡೋ ಮಾಡಲಾಗಿದೆ ಎನ್ನುವಂತಹ ಸರ್ಕಾರದ ಸಮರ್ಥನೆಯಾಗಿತ್ತು. ಆದರೆ ಇದರಲ್ಲಿ 1000 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಪ್ರತಿಪಕ್ಷ ಬಿಜೆಪಿ ಆರೋಪಿಸಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆಗೂ ಕೂಡ ಒತ್ತಾಯಿಸಿತ್ತು. ಒತ್ತಡ ತೀವ್ರವಾದ ಹಿನ್ನೆಲೆಯಲ್ಲಿ ಕುರಿತು ತನಿಖೆ ನಡೆಸುವುದಕ್ಕೆ ನಿವೃತ್ತ ನ್ಯಾಯಮೂರ್ತಿ HS ಕೆಂಪಣ್ಣ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನ ಕೂಡ ರಚನೆ ಮಾಡಲಾಗಿತ್ತು. ನ್ಯಾಯಾಂಗ ಆಯೋಗವು ಒಟ್ಟು 4 ಸಂಪುಟಗಳಲ್ಲಿ 1861 ಪುಟಗಳ ವಿಚಾರಣಾ ವರದಿಯನ್ನ ಸಲ್ಲಿಸಿತ್ತು. ಆದರೆ ವರದಿ ಸಚಿವ ಸಂಪುಟದ ಮುಂದೆ ಚರ್ಚೆಗೆ ಬಂದಿರಲಿಲ್ಲ ಮತ್ತು ವಿಧಾನಮಂಡಲದಲ್ಲಿ ಮಂಡನೆಯೂ ಕೂಡ ಆಗಿರಲಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪಕ್ಕೆ ಪ್ರತಿಯಾಗಿ ರಿಡೋ ಪ್ರಕರಣವು ಕೂಡ ಸದ್ದು ಮಾಡಿತ್ತು. ಆದ ನಂತರ ತೆರೆಮರೆಗೆ ಸರಿದು ವಿಚಾರಣಾ ಆಯೋಗದ ವರದಿ ಗೌಪ್ಯವಾಗಿ ಉಳಿದಿತ್ತು. ಆದರೆ ಮೇಲ್ಮನೆ ಸದಸ್ಯ ಸಿಟಿ ರವಿ ಅವರು ಕೆಂಪಣ್ಣ ವರದಿಯನ್ನ ಶಾಸನ ಸಭೆಗಳಲ್ಲಿ ಮಂಡನೆ ಮಾಡುವಂತೆ ಸಿಎಂ ಹಾಗೂ ರಾಜ್ಯಪಾಲರನ್ನ ಕೋರಿ ಪತ್ರವನ್ನ ಬರೆದಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಒಟ್ಟಾರೆಯಾಗಿ 1861 ಪುಟಗಳ ವಿಚಾರಣಾ ವರದಿ ಸಲ್ಲಿಕೆ ಆದ ನಂತರ ವರದಿ ಸಚಿವ ಸಂಪುಟದ ಮುಂದೆ ಚರ್ಚೆಗೆ ಬಂದಿರಲಿಲ್ಲ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧ ಈ ಹಿಂದೆ ಕೂಡ ಕೇಳಿ ಬಂದ ಆರೋಪದ ಸಂಬಂಧ ಲೋಕಾಯುಕ್ತ ಪೊಲೀಸರು ಮುಂದಿನ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ನಡುವಿನ ತಿಕ್ಕಾಟ ಮತ್ತಷ್ಟು ಜೋರಾಗ್ತಾ ಇದೆ. ಎಸ್ಸಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜಭವನ ವರ್ಸಸ್ ಸರ್ಕಾರದ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ಈಗ ರಿಡೋ ವರದಿಯನ್ನ ಗವರ್ನರ್ ಕೇಳುವ ಮುಖಾಂತರವಾಗಿ ಮತ್ತೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗುವ ಪ್ರಸಂಗ ಬಂದಿದೆ. ಸೊ ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ರೂಪಾ, ಈಗಾಗಲೇ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂತ ರಾಜ್ಯಪಾಲರ ಒಂದು ನಡೆಯನ್ನ ಖಂಡಿಸಿ ನ್ಯಾಯಾಲಯದ ಮೊರೆ ಕೂಡ ಹೋಗಿದ್ರು. ಈಗಾಗಲೇ ಸಾಕಷ್ಟು
ವಾದ ವಿವಾದ ನಡೆದಿವೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತೆ ಏನು ರಾಜ್ಯಪಾಲರ ನಡುವೆ ಕೆಲವೊಂದಿಷ್ಟು ವಾಗ್ವಾದ ಕೂಡ ನಡೀತಾ ಇತ್ತು. ಮತ್ತೆ ರಾಜ್ಯ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಪ್ರತಿಭಟನೆ ಕೂಡ ರಾಜ್ಯಪಾಲರ ವಿರುದ್ಧವಾಗಿ ಮಾಡ್ತಾ ಇದ್ರು. ಹಾಗಾಗಿ ಒಂದ್ ಕಡೆ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ನಡುವೆ ಜಟಾಪಟಿ ಶುರುವಾಗಿತ್ತು. ಅದು ಈಗ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಅವರು ಸಿಎಂ ಆದ ಸಂದರ್ಭದಲ್ಲಿ ಏನು ರೀಡು ಹಕ್ಕಿಗೆ ಸಂಬಂಧಪಟ್ಟಂತೆ ಅರ್ಕಾವತಿ ಹಗರಣ ಏನಿದೆ ಈ ಒಂದು ರೀಡು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರು ಅದನ್ನ ವರದಿ ಕೊಡಬೇಕು ಅನ್ನುವಂಥದ್ದನ್ನ ಏನು ನ್ಯಾಯಮೂರ್ತಿ ಕೆಂಪಣ್ಣ ಅವರಿಗೆ ಈಗಾಗಲೇ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ರೀಡು ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಒಂದು ಸಭೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಬಾರಿ ತೆಗೆದಂತ ಸಂದರ್ಭದಲ್ಲಿ ಕೂಡ ಅದು ಅದನ್ನ ತಾರ್ಕಿಕ ಅಂತ್ಯವಾಗಿ ಕಾಣಿಸ್ಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಕೆಲವಿಷ್ಟು ಅದು ವಿಳಂಬವಾಗಿತ್ತು. ಹಾಗಾಗಿ ಈಗ ಆ ಒಂದು ರೀಡು ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಈಗ ಅದನ್ನ ನ್ಯಾಯಮೂರ್ತಿಗಳಿಗೆ ಅದನ್ನ ವರದಿ ಕೊಡ್ಲಿಕ್ಕೆ ಹೇಳಿರ್ತಕ್ಕಂಥದ್ದು ಇದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಮತ್ತಷ್ಟು ಜಟಾಪಟಿಗೆ ಕಾರಣವಾಯ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಮೂಡ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ವಾಗ್ವಾದ ನಡೀತಾ ಇದೆ. ರಾಜ್ಯಪಾಲರು ಎಲ್ಲೊಂದ್ ಕಡೆ ಕೇಂದ್ರ ಸರ್ಕಾರದ ಅನತಿ ಅಂತ ನಡೆದುಕೊಳ್ತಾ ಇದ್ದಾರೆ. ಒಂದು RSS ಕಚೇರಿ ಅಂತ ರಾಜ್ಯಪಾಲರ ಕಚೇರಿ ಇದೆ ಅನ್ನುವಂಥದ್ದು ಪ್ರಮುಖವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ರೀಡು ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಒಂದು ನ್ಯಾಯಮೂರ್ತಿಗಳ ಅಡಿಯಲ್ಲಿ ಒಂದು ವರದಿ ಕೊಡ್ಲಿಕ್ಕೆ ಈಗ ಏನು ಸೂಚನೆ ಕೊಟ್ಟಿದ್ದಾರೆ ಇದು ಮತ್ತಷ್ಟು ರಾಜ್ಯಪಾಲರು ಮತ್ತೆ ಏನು ರಾಜ್ಯ ಸರ್ಕಾರದ ನಡುವೆ ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರ ನಡುವೆ ಒಂದ್ ಕಡೆ ಜಟಾಪಟಿಗೆ ಮತ್ತೆ ಶುರುವಾದಂತೆ ಕಾಣ್ತಾ ಇದೆ ರೂಪ. ಎಸ್ ಬಸವರಾಜ್, ಈ ರೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಧಿಕಾರಿಗಳಿಂದ ಲೋಪವಾಗಿದೆ ಅನ್ನುವಂತ ವಿಚಾರವನ್ನ ಸಿಎಂ ಅವರು ಒಂದ್ ರೀತಿ ಪ್ರಸ್ತಾಪ ಮಾಡಿದ್ರು. ಅದಾದ ಮೇಲೆ ಅದು ಬಹಿರಂಗ ಪಡಿಸಿದ್ ಬಿಟ್ರೆ ಅದನ್ನ ಗೌಪ್ಯವಾಗಿ ಇಡಲಾಗಿತ್ತು ಪೂರ್ಣ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಈಗ ರಾಜ್ಯಪಾಲರ ನಿರ್ದೇಶನದ ವಿಚಾರವಾಗಿ ಸರ್ಕಾರದ ಹೆಜ್ಜೆ ಯಾವ ರೀತಿಯಾಗಿರುತ್ತೆ ಮುಂದೆ ಅನ್ನುವಂಥದ್ದೇ ಸದ್ಯ ಕುತೂಹಲ. ಖಂಡಿತ ರೂಪ, ಯಾಕಂತಂದ್ರೆ ರೀಡು ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಗ ಸಾಕಷ್ಟು ಒಂದ್ ಕಡೆ ಅದು ತನಿಖೆ ಆಗ್ಬೇಕು ಅನ್ನುವಂಥದ್ದು ಪ್ರತಿಪಕ್ಷಗಳು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅದು ಕೆಲವೊಂದಿಷ್ಟು ಪ್ರಾಥಮಿಕ ಹಂತದಲ್ಲಿ ಮಾತ್ರ ಹೋಗಿತ್ತು ಅದ್ರ, ಆದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಅದು ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ದೋಷ ಇದೆ ಅನ್ನುವಂಥದ್ದು ಕೂಡ ತಿಳಿತಾ ಇತ್ತು. ಆದ್ರೆ ಅದು ಸೂಕ್ತವಾಗಿತ್ತು ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಿರ್ಲಿಲ್ಲ. ಹಾಗಾಗಿ ಅದು ಅಲ್ಲಿಗೆ ನಿಂತಿತ್ತು. ಹಲವಾರು ಬಾರಿ ಬೇರೆ ಬೇರೆ ಚರ್ಚೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಅರ್ಕಾವತಿ ಏನು ರೀಡು ಹಗರಣ ಏನಿದೆ ಇದನ್ನ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು, ಇದನ್ನ ನೋಡಿ ಇದು ಕೂಡ ದೊಡ್ಡ ಪ್ರಕರಣ ಅನ್ನುವಂಥದ್ದು ಹೇಳ್ತಾ ಇದ್ರು. ಆದ್ರೆ ಅದು ತಾರ್ಕಿಕವಾಗಿರ್ತಕ್ಕಂತ ತನಿಖೆ ಅಥವಾ ಆದೇಶಗಳು ಆಗಿರ್ಲಿಲ್ಲ. ಆದ್ರೆ ಇದೀಗ ರಾಜ್ಯಪಾಲರು ಏನು ಅವರು ನಿರ್ದೇಶನ ಕೊಟ್ಟಿದ್ದಾರೆ ಒಂದು ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ಅದು ಒಂದು ವರದಿಯನ್ನ ಕೊಡಬೇಕು ಅನ್ನುವಂಥದ್ದು ಒಂದು ಆದೇಶ ಅಂದ್ರೆ ದಾಖಲೆ ಇದು ಆರೋಪಗಳು ಮಾತ್ರ ಆಗ್ತಾ ಇದ್ವು. ಪದೇ ಪದೇ ಹಲವಾರು ಏನು ಬಿಜೆಪಿ ನಾಯಕರು ಆರೋಪ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡ್ತಾ ಇದ್ರು, ಅವಾಗ ಆರೋಪಗಳಿಗೆ ಮಾತ್ರ ಸೀಮಿತವಾಗ್ತಾ ಇತ್ತು. ಆದ್ರೆ ಇದೀಗ ಸ್ವತಃ ರಾಜ್ಯಪಾಲರು ಒಂದು ನಿರ್ದೇಶನ ಏನ್ ಕೊಟ್ಟಿದ್ದಾರೆ ನ್ಯಾಯಾಂಗದ ಒಂದು ವರದಿಗೆ, ಇದು ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರಿಗೆ ದೊಡ್ಡ ಆತಂಕ ಅಂತ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಅದನ್ನ ಯಾವ ರೀತಿಯಾಗಿ ಇದನ್ನ ನಿಭಾಯಿಸ್ತಾರೆ, ಕಾನೂನನ್ನ ಮುಖಾಂತರ ನಿಭಾಯಿಸ್ತಾರಾ ಅಥವಾ ಮತ್ತೆ ರಾಜ್ಯಪಾಲರ ವಿರುದ್ಧವಾಗಿ ನ್ಯಾಯಾಲಯದ ಮೊರೆ ಹೋಗ್ತಾರಾ, ಇದನ್ನ ಯಾವ ರೀತಿಯಾಗಿ ರೀಡು ಹಗರಣವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ರೂಪ. ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.